सदानिम्बवृक्षस्य मूलाधिवासात् सुधास्राविणं तिक्तमप्यप्रियन्तम् तरुं कल्पवृक्षाधिकं साधयन्तम् नमामीश्वरं सद्गुरुं साईनाथं। श्री साई सच्चरिते अध्याय 40। ಈ ಅಧ್ಯಾಯದಲ್ಲಿ ಕಂಡುಬರುವ ವಿಷಯಗಳು: ಬಾಬಾ ಅವರು ಸನ್ಯಾಸಿ ರೂಪದಲ್ಲಿ ಉದ್ಯಾಪನ ಸಮಾರಂಭದಲ್ಲಿ ಹಾಜರಿದ್ದುದು, ತಮ್ಮ ಫೋಟೋದ ರೂಪದಲ್ಲಿ ಹೇಮಾಡಪಂತರ ಮನೆಗೆ ಬಂದುದು. ಬಾಬಾ ಅವರು ತಮ್ಮ ಭಕ್ತರಾದ ಬಾಳಾಸಾಹೇಬ ದೇವ ಅವರ ತಾಯಿಯ ಉದ್ಯಾಪನ ಸಮಾರಂಭಕ್ಕೆ ಹೇಗೆ ಹೋಗಿದ್ದರು ಮತ್ತು ಬಾಂದ್ರಾದಲ್ಲಿ ಹೇಮಾಡಪಂತರ ಮನೆಗೆ ಹೋಳಿ ಹುಣ್ಣಿಮೆಯ ಔತಣಕ್ಕೆ ಹೇಗೆ ಬಂದರು ಎಂಬುದನ್ನು ಈ ಅಧ್ಯಾಯದಲ್ಲಿ ವಿವರಿಸಿದೆ. ಯಾರು ಲೌಕಿಕ ಮತ್ತು ಪಾರಮಾರ್ಥಿಕ ಉಪದೇಶಗಳನ್ನು ಕೊಡುತ್ತಾ ಭಕ್ತರು ತಮ್ಮ ಜೀವನದ ಗುರಿಯನ್ನು ಮುಟ್ಟುವಂತೆ ಮಾಡಿದರು, ಯಾರು ತಮ್ಮ ಅಭಯ ಹಸ್ತವನ್ನು ಭಕ್ತರ ಮಸ್ತಕದ ಮೇಲಿಟ್ಟು ತಮ್ಮ ಶಕ್ತಿಯನ್ನು ವರ್ಗಾಯಿಸಿ ಪಡೆಯಲು ಅಸಾಧ್ಯವಾದ ವಸ್ತುಗಳನ್ನು ಅವರು ಪಡೆಯುವಂತೆ ಮಾಡುತ್ತಿದ್ದರು, ಯಾರು ತಮ್ಮ ಭಕ್ತರನ್ನು ಆಲಂಗಿಸಿಕೊಂಡು ಭಕ್ತರು ತಾವೇ ತಾವೇ ಭಕ್ತರು ಎಂಬ ಏಕೀಭಾವದಿಂದ ಇದ್ದರೋ ಅಂತಹ ಶ್ರೀ ಸಾಯಿಬಾಬಾ ಅವರೇ ಧನ್ಯರು. ಉದ್ಯಾಪನಾ ಸಮಾರಂಭ. ಶ್ರೀ ಬಿವಿ ದೇವ ಅವರು ಠಾಣಾ ಜಿಲ್ಲೆಯ ಡಹಾಣುವಿನಲ್ಲಿ ಮಾಮಲೆದಾರರಾಗಿದ್ದರು. ಅವರ ತಾಯಿಯು 25-30 ಹರಕೆಗಳನ್ನು ಮಾಡಿಕೊಂಡಿದ್ದು ಆ ಸಂಬಂಧವಾಗಿ ಉದ್ಯಾಪನಾ ಸಮಾರಂಭವನ್ನು ಆಚರಿಸಬೇಕಿತ್ತು. 100-200 ಜನ ಬ್ರಾಹ್ಮಣರ ಸಂತರ್ಪಣೆಯೇ ಈ ಸಮಾರಂಭ. ಶ್ರೀ ದೇವ ಅವರು ಒಂದು ದಿನ ನಿಶ್ಚಯಿಸಿ ಸಾಯಿಬಾಬಾ ಅವರು ಈ ಸಮಾರಂಭಕ್ಕೆ ಬರದಿದ್ದರೆ ಸಮಾರಂಭವು ಶೋಭಿಸುವುದಿಲ್ಲವೆಂದು ಅವರನ್ನೂ ಸಹ ಊಟಕ್ಕೆ ಕರೆದುಕೊಂಡು ಬರುವಂತೆ ಶಿರ್ಡಿಯಲ್ಲಿಯ ಬಾಪು ಸಾಹೇಬರಿಗೆ ಪತ್ರ ಬರೆದರು. ಬಾಬಾ ಅವರು ಆಮಂತ್ರಣವನ್ನು ನೋಡಿ, ನನ್ನನ್ನು ಸ್ಮರಿಸುವವರ ಬಳಿಗೆ ನಾನು ಸದಾ ಇರುತ್ತೇನೆ, ನನಗೆ ವಾಹನ ಸೌಕರ್ಯದ ಅಗತ್ಯವಿಲ್ಲ, ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದವರ ಹತ್ತಿರ ನಾನು ಶೀಘ್ರವಾಗಿ ಓಡುತ್ತೇನೆ, ನಾನು ನೀನು ಮತ್ತು ಇನ್ನೊಬ್ಬನು ಜೊತೆಗೂಡಿ ಬರುತ್ತೇವೆಂದು ಉತ್ತರ ಬರೆದು ಹಾಕು ಎಂದರು. ಶ್ರೀ ಜೋಗ ಅವರು ಅದರಂತೆ ದೇವ ಅವರಿಗೆ ಉತ್ತರಿಸಿದರು. ಇದನ್ನು ನೋಡಿ ದೇವ ಅವರು ಆನಂದ ಭರಿತರಾದರು. ಆದರೆ ಬಾಬಾ ಅವರು ರಾಹತ ರುಯಿ ನೀಮ್ಗಾವದಿಂದ ಆಚೆಗೆ ಶಿರ್ಡಿಯಿಂದ ಎಲ್ಲಿಗೂ ಹೋಗಿರಲಿಲ್ಲ. ಆದರೂ ಸಿದ್ಧಪುರುಷರಾದ ಬಾಬಾ ಅವರಿಗೆ ಯಾವುದೂ ಅಸಾಧ್ಯವಿಲ್ಲ, ಯಾವ ರೂಪದಲ್ಲಿಯಾದರೂ ಬಂದು ತಮ್ಮ ಅಭೀಷ್ಟವನ್ನು ನೆರವೇರಿಸುತ್ತಾರೆಂದು ಶ್ರೀ ದೇವ ಅವರು ದೃಢ ಮನಸ್ಸಿನಿಂದ ಇದ್ದರು. ಇದಕ್ಕೆ ಕೆಲವು ದಿನಗಳ ಹಿಂದೆ ಗೋ ಸಂರಕ್ಷಣಾ ಕಾರ್ಯಕರ್ತನೆಂದು ಹೇಳಿಕೊಂಡು ಒಬ್ಬ ಸನ್ಯಾಸಿಯು ಡಹಾಣುವಿನ ರೈಲ್ವೆ ಸ್ಟೇಷನ್ ಮಾಸ್ತರರ ಬಳಿ ಚಂದ ಎತ್ತಲು ಬಂದಿದ್ದನು. ಅವರು ದೇವ ಮಾಮಲೆದಾರ್ ಕಡೆಗೆ ಹೋಗಿ ನಿಮ್ಮ ಕಾರ್ಯ ಸುಗಮವಾಗುತ್ತದೆ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ದೇವ ಅವರು ಅಲ್ಲಿಗೆ ಬಂದರು. ಸ್ಟೇಷನ್ ಮಾಸ್ತರರು ಸನ್ಯಾಸಿಗೆ ದೇವ ಅವರ ಪರಿಚಯ ಮಾಡಿಕೊಟ್ಟರು. ಇಬ್ಬರೂ ಕೆಲವು ಕಾಲ ಮಾತುಕತೆ ನಡೆಸಿದರು. ಆಗ ದೇವ ಅವರು ಈಗ ತಾನೇ ನರೋತ್ತಮ ಶೆಟ್ಟಿ ಬೇರೆ ಕಾರ್ಯಕ್ಕೆ ಚಂದ ಎತ್ತಿದ್ದಾರೆ, ಆದ್ದರಿಂದ ಈ ಸಮಯದಲ್ಲೇ ಇನ್ನೊಂದು ಸಲ ಚಂದ ಎತ್ತುವುದು ಸೂಕ್ತವಲ್ಲ, ಇನ್ನೊಂದು 3-4 ತಿಂಗಳು ಬಿಟ್ಟು ಬನ್ನಿ, ಆಗ ನಿಮಗೆ ಹೆಚ್ಚು ಚಂದ ವಸೂಲಿ ಆಗಬಹುದು ಎಂದು ಹೇಳಿ ಕಳುಹಿಸಿದ್ದರು. ಮುಂದೆ 1 ತಿಂಗಳ ನಂತರ ಸನ್ಯಾಸಿಯು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ದೇವ ಅವರ ಮನೆ ಬಾಗಿಲಿಗೆ ಬಂದರು. ದೇವ ಅವರು ಚಂದ ಎತ್ತಲು ಆತ ಬಂದಿದ್ದಾನೆಂದು ಭಾವಿಸಿದರು. ಆದರೆ ಆ ಸನ್ಯಾಸಿಯು ಉದ್ಯಾಪನಾ ಸಮಾರಂಭದ ಸಿದ್ಧತೆಯನ್ನು ನೋಡಿ ತಾನು ಚಂದ ಎತ್ತಲು ಬಂದಿರದೆ ಊಟಕ್ಕೆ ಬಂದಿರುವುದಾಗಿ ತಿಳಿಸಿದನು.
ಆಗ ದೇವ ಅವರು, ಸರಿ ಸರಿ ಬನ್ನಿ, ಬಹಳ ಸಂತೋಷ, ನಿಮ್ಮದೇ ಮನೆ ಎಂದು ಭಾವಿಸಿ ಊಟಕ್ಕೆ ಅಗತ್ಯವಾಗಿ ಬನ್ನಿ ಎಂದರು. ಆಗ ಸನ್ಯಾಸಿಯು, ನನ್ನೊಡನೆ ಇನ್ನೂ ಇಬ್ಬರಿದ್ದಾರೆ ಎಂದರು. ಆಗ ದೇವ ಅವರು, ಖಂಡಿತ ಅವರನ್ನೂ ನಿಮ್ಮ ಸಂಗಡ ಕರೆದುಕೊಂಡು ಬನ್ನಿ ಎಂದರು. ನಂತರ ಭೋಜನ ಇನ್ನೂ 2 ಗಂಟೆ ಕಾಲ ಇದ್ದುದರಿಂದ ಸರಿಯಾಗಿ ಊಟದ ಸಮಯಕ್ಕೆ ನಿಮ್ಮನ್ನು ಹೇಳಿ ಕಳುಹಿಸಲೇ ಎಂದು ದೇವ ಅವರು ಕೇಳಲು, ಸನ್ಯಾಸಿಯು ತಾನೇ ನಿಯಮಿತ ಕಾಲಕ್ಕೆ ಬರುತ್ತೇನೆಂದು ತಿಳಿಸಿದನು. ದೇವ ಅವರು ಸರಿಯಾಗಿ 12 ಗಂಟೆಗೆ ಬನ್ನಿರಿ ಎಂದರು. ಆ ಪ್ರಕಾರ 12 ಗಂಟೆಗೆ ಸರಿಯಾಗಿ 3ರು ಬಂದು ಊಟ ಮುಗಿಸಿ ಹೊರಟು ಹೋದರು. ಸಮಾರಂಭ ಮುಕ್ತಾಯವಾದ ನಂತರ ದೇವ ಅವರು, ಸಾಯಿಬಾಬಾ ಅವರು ತಮ್ಮ ಮಾತಿನಂತೆ ನಡೆದುಕೊಳ್ಳಲಿಲ್ಲವೆಂದು ಖೇದದಿಂದ ಶ್ರೀ ಜೋಗ ಅವರಿಗೆ ಪತ್ರ ಬರೆದರು. ಜೋಗ ಅವರು ಬಾಬಾ ಅವರ ಹತ್ತಿರ ಹೋಗಿ ಆ ಪತ್ರವನ್ನು ಅವರ ಮುಂದಿಟ್ಟರು. ಅದನ್ನು ಒಡೆದು ಓದುವ ಮೊದಲೇ ಬಾಬಾ ಅವರು, ಹಾ ಏನು, ನಾನು ಹೋಗಲು ಮಾತು ಕೊಟ್ಟು ಮೋಸಗೊಳಿಸಿದ್ದೇನೆಯೇ? ನಾನು ಇಬ್ಬರ ಸಂಗಡ ಹೋಗಿ ಭೋಜನದಲ್ಲಿ ಭಾಗವಹಿಸಿ ಸಂತೃಪ್ತಿಯಿಂದ ಹಿಂತಿರುಗುತ್ತೇನೆ. ಅವನು ನನ್ನನ್ನು ಗುರುತಿಸಲಿಲ್ಲ ಅಷ್ಟೆ. ಹಾಗಿದ್ದರೆ ನನ್ನನ್ನು ಆಮಂತ್ರಿಸಿದ್ದಾದರೂ ಏಕೆ? ಆ ಸನ್ಯಾಸಿಯು ಚಂದ ಎತ್ತಲು ಬಂದಿದ್ದಾನೆಂದು ಆತನು ಭಾವಿಸಿದಾಗ, ಇಲ್ಲಪ್ಪ, ನಾನು ಚಂದ ಎತ್ತಲು ಬಂದಿಲ್ಲ, ಊಟಕ್ಕೋಸ್ಕರವೇ ಬಂದಿದ್ದೇನೆ ಎಂದು ತಿಳಿಸಿ ಅವನ ಅನುಮಾನವನ್ನು ಪರಿಹಾರ ಮಾಡಲಿಲ್ಲವೇ? ನಂತರ ನನ್ನ ಮಾತಿನಂತೆ 3ರು ಹೋಗಿ ಊಟ ಮಾಡಿ ಬರಲಿಲ್ಲವೇ? ನಾನು ಮಾತಿನಂತೆ ನಡೆಯಲು ಸರ್ವಸ್ವವನ್ನು ತ್ಯಾಗ ಮಾಡಬಲ್ಲೆ, ನಾನೆಂದು ಆಡಿದ ಮಾತಿಗೆ ತಪ್ಪಲಾರೆ ಎಂದು ಹೇಳಿದರು. ಈ ಉತ್ತರವನ್ನು ಕೇಳಿದ ಜೋಗರು ಆನಂದ ಭರಿತರಾಗಿ ಮತ್ತೊಂದು ಟಪಾಲಿನಲ್ಲಿ ಉತ್ತರಿಸುತ್ತಾ ದೇವ ಅವರಿಗೆ ಉತ್ತರ ಬರೆದರು. ಅದನ್ನು ಓದಿ ದೇವ ಅವರಿಗೆ ಅತ್ಯಾನಂದವಾಯಿತು. ನೇತ್ರಗಳಿಂದ ಆನಂದ ಬಾಷ್ಪಗಳು ಹರಿದವು. ವೃಥಾ ಬಾಬಾ ಅವರನ್ನು ನಿಂದಿಸಿದ್ದಕ್ಕಾಗಿ ವ್ಯಥೆಪಟ್ಟುಕೊಂಡರು. ನಡೆದ ಘಟನೆಯನ್ನು ನೆನೆಸಿಕೊಂಡು ಅಚ್ಚರಿಗೊಂಡರು, ಧನ್ಯತೆಯನ್ನು ಪಡೆದರು. ಹೇಮಾಡಪಂತರ ಹೋಳಿ ಔತಣ. ಈಗ ಬಾಬಾ ಅವರು ತಮ್ಮ ಫೋಟೋ ರೂಪದಲ್ಲಿ ತಮ್ಮ ಭಕ್ತನೊಬ್ಬನ ಅಭೀಷ್ಟವನ್ನು ಹೇಗೆ ನೆರವೇರಿಸಿದರು ಎಂಬುದನ್ನು ನೋಡೋಣ. ಅಂದು 1917 ಪೂರ್ಣಿಮೆ. ಬೆಳಗಿನ ಜಾವದ ಸಮಯದಲ್ಲಿ ಹೇಮಾಡಪಂತರಿಗೆ ಈ ರೀತಿಯಾದಂಥ ಒಂದು ಕನಸು ಬಿದ್ದಿತು. ಬಾಬಾ ಅವರು ಸನ್ಯಾಸಿ ರೂಪದಲ್ಲಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನು ಎಚ್ಚರಿಸಿ, ನಿನ್ನ ಮನೆಗೆ ಇವತ್ತು ಊಟಕ್ಕೆ ಬರುತ್ತೇನೆ ಎಂದು ತಿಳಿಸಿದ್ದರು. ನಂತರ ಬೆಳಗಾಗಿ ಎಚ್ಚರಾದಾಗ ಸಾಯಿಬಾಬಾ ಅವರಾಗಲಿ ಸನ್ಯಾಸಿಯಾಗಲಿ ಕಾಣಲಿಲ್ಲ. ನಂತರ ಕನಸನ್ನು ಜ್ಞಾಪಿಸಿಕೊಂಡು ಸನ್ಯಾಸಿಯು ಹೇಳಿದ ಪ್ರತಿ ಶಬ್ದವೂ ಸ್ಮೃತಿ ಪಟಲಕ್ಕೆ ಬಂದವು. ಅವರು 7 ವರ್ಷಗಳಿಂದ ಬಾಬಾ ಅವರ ಸಂಪರ್ಕ ಪಡೆದರು ಮತ್ತು ಸದಾ ಬಾಬಾ ಅವರನ್ನು ಧ್ಯಾನಿಸುತ್ತಿದ್ದರೂ ಸಹ ಬಾಬಾ ಅವರು ತಮ್ಮ ಮನೆಗೆ ಊಟಕ್ಕೆ ಬರಬಹುದೆಂದು ತಿಳಿದಿರಲಿಲ್ಲ. ಕೂಡಲೇ ತಮ್ಮ ಹೆಂಡತಿಗೆ ಈ ದಿನ ಹೋಳಿ ಹಬ್ಬವಾಗಿದ್ದರಿಂದ ಒಬ್ಬ ಸನ್ಯಾಸಿ ಅತಿಥಿಯಾಗಿ ಊಟಕ್ಕೆ ಬರುವರೆಂದು ಹೆಚ್ಚು ಅಡುಗೆ ಮಾಡಲು ತಿಳಿಸಿದರು. ಆಗ ಅವಳು, ಯಾರದು, ಎಲ್ಲಿಂದ ಬರುತ್ತಾರೆ ಎಂದು ಕೇಳಲು, ತಮ್ಮ ಕನಸನ್ನು ಹೇಮಾಡಪಂತರು ತಮ್ಮ ಪತ್ನಿಗೆ ವಿವರಿಸಿದರು. ಅವಳು ಅನುಮಾನದಿಂದ, ಬಾಬಾ ಅವರು ಶಿರಡಿಯ ರುಚಿಕರವಾದ ಊಟ ಬಿಟ್ಟು ನಮ್ಮ ಮನೆಯ ಸಾದಾ ಊಟಕ್ಕೆ ಎಂದಾದರೂ ಬರುತ್ತಾರೆಯೇ ಎಂದು ಕೇಳಿದಳು. ಆಗ ಹೇಮಾಡಪಂತರು, ಬಾಬಾ ಅವರೇ ಸ್ವತಃ ಬರದಿದ್ದರೂ ಯಾರಾದರೂ ಒಬ್ಬ ಅತಿಥಿಯ ರೂಪದಲ್ಲಿ ಬರಬಹುದೆಂದು, ಹೆಚ್ಚಿಗೆ ಅಡುಗೆ ಮಾಡುವುದರಿಂದ ನಷ್ಟವೇನೂ ಇಲ್ಲ, ಮಾಡಿಬಿಡು ಎಂದರು. ಮಧ್ಯಾಹ್ನದ ಹೊತ್ತಿಗೆ ಅಡುಗೆ ತಯಾರಾಗಿತ್ತು. ದೇವರ ಪೂಜೆ ನೆರವೇರಿಸಿ 2 ಸಾಲು ಬಾಳೆ ಎಲೆಯನ್ನು ಹಾಕಿದರು. ಮನೆಯವರೆಲ್ಲ ತಮ್ಮ ತಮ್ಮ ಮಣೆಗಳ ಮೇಲೆ ಕುಳಿತರು. ಆಹಾರ ಬಡಿಸಿದರು. ಎಲ್ಲರೂ ಅತಿಥಿಯ ಬರವನ್ನೇ ಕಾಯುತ್ತಿದ್ದರು. ಮಧ್ಯಾಹ್ನ ಮೀರುತ್ತಿತ್ತು, ಅತಿಥಿಯ ಸುಳಿವೇ ಇರಲಿಲ್ಲ. ನಂತರ ಬಾಗಿಲು ಹಾಕಿ ತುಪ್ಪ ಬಡಿಸಿದರು. ಇನ್ನೇನು, ಎಲ್ಲರೂ ಊಟ ಪ್ರಾರಂಭಿಸಿದರು ಎನ್ನುವ ಸಮಯಕ್ಕೆ ಸರಿಯಾಗಿ ಬಾಗಿಲು ಬಡಿದ ಸಪ್ಪಳ ಕೇಳಿಸಿತು.
ಹೇಮಾಡಪಂತರು ಹೋಗಿ ಬಾಗಿಲು ತೆರೆದು ನೋಡಲಾಗಿ ಅಲಿ ಮಹಮ್ಮದ್ ಮತ್ತು ಇಸ್ಮು ಮುಜಾವರ್ ಅವರನ್ನು ಕಂಡರು. ಮನೆಯವರೆಲ್ಲ ಊಟಕ್ಕೆ ಕುಳಿತಿರುವುದನ್ನು ನೋಡಿ ತೊಂದರೆ ಕೊಟ್ಟಿದ್ದಕ್ಕಾಗಿ ಅವರು ಕ್ಷಮೆ ಬೇಡಿ, ಊಟ ಮಾಡಲು ನಿಮಗೆ ಎಲ್ಲರೂ ಕಾಯುತ್ತಿದ್ದಾರೆ, ಇದನ್ನು ತೆಗೆದುಕೊಳ್ಳಿ ಎಂದು ಹಳೆ ಕಾಗದದಲ್ಲಿ ಸುತ್ತಿಟ್ಟ ಫೋಟೋವೊಂದನ್ನು ಹೇಮಾಡಪಂತರ ಕೈಗಿತ್ತು. ನಡೆದ ಎಲ್ಲ ವಿಚಾರವನ್ನು ನಂತರ ವಿವರವಾಗಿ ತಿಳಿಸ್ತೇವೆ, ಊಟ ಮುಗಿಸಿ ಬನ್ನಿ ಎಂದು ಹೇಳಿ ಹೊರಟು ಹೋದರು. ಹೇಮಾಡಪಂತರು ಆ ಕಾಗದದಲ್ಲಿ ಸುತ್ತಿದ್ದ ಫೋಟೋವನ್ನು ಬಿಚ್ಚಿ ನೋಡಲಾಗಿ ಶ್ರೀ ಸಾಯಿಬಾಬಾ ಅವರ ಸುಂದರ ಫೋಟೋ ಕಂಡು ಆನಂದ ಭರಿತರಾದರು. ನಂತರ ಆ ಫೋಟೋವನ್ನು ಕಣ್ಣುಗಳಿಗೆ ಒತ್ತಿಕೊಂಡು ಭೋಜನ ಗೃಹಕ್ಕೆ ಬಂದು ಅತಿಥಿಗಾಗಿ ಕಾದಿರಿಸಿದ್ದ ಸ್ಥಳದಲ್ಲಿ ಅದನ್ನಿಟ್ಟು ನೈವೇದ್ಯ ಅರ್ಪಿಸಿ ಎಲ್ಲರೂ ಊಟ ಮಾಡಲಾರಂಭಿಸಿದರು. ಕನಸಿನಲ್ಲಿ ಹೇಳಿದಂತೆ ಸ್ವತಃ ಬಾಬಾ ಅವರೇ ತಮ್ಮ ಮನೆಗೆ ಊಟಕ್ಕೆ ಬಂದಿರುವರೆಂದು ಭಾವಿಸಿ ಎಲ್ಲರೂ ಅನನ್ಯವಾಗಿ ಫೋಟೋಕ್ಕೆ ವಂದಿಸಿದರು. ಅಲಿ ಮಹಮ್ಮದ್ ಅವರಿಗೆ ಈ ಫೋಟೋ ಹೇಗೆ ದೊರಕಿತು, ಹೇಮಾಡಪಂತರಿಗೆ ಏಕೆ ಅದನ್ನು ಆ ದಿನ ಕೊಟ್ಟರು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತೇವೆ. ಓಂ ಶ್ರೀ ಸಾಯಿನಾಥಾಯ ನಮಃ.